ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆಲ್ಲ ಶರಣು ಶರಣಾರ್ಥಿ. ನಾನು ಡಾಕ್ಟರ್ ಶ್ರೀಶೈಲ್ ಮ ಬದಾಮಿ. ಮನುಕುಲವನ್ನು ಉಳಿಸುವತ್ತ ನಾವೆಲ್ಲ ಪ್ರಯತ್ನ ಪಡಬೇಕಿದೆ. ನಮ್ಮ ಹಿರಿಯರು ಲಕ್ಷಾಂತರ ವರ್ಷಗಳಿಂದ ಮನುಷ್ಯ ಈ ಭೂಮಿ ಮೇಲೆ ಜೀವನ ಮಾಡಿದಾನೆ. ಅವನು ನಮ್ಮ ಪೀಳಿಗೆ ಎಂದಿನಿಂದ ಪ್ರಾರಂಭವಾಯಿತೋ ನಮಗೆ ಅದರ ಅರಿವಿಲ್ಲ. ಆದರೆ ನಮ್ಮೊಂದಿಗೆ ನಮ್ಮ ಪೀಳಿಗೆ ಕೊನೆಗೊಳ್ಳಬಾರದು. ಅದು ನಮ್ಮ ಹಿರಿಯರು ನಮ್ಮನ್ನು ಈ ನೆಲದಲ್ಲಿ ಹುಟ್ಟಿಸಿದ್ದಾರೆ. ಅದೇ ರೀತಿ ನಾವು ಕೂಡ ಸದೃಢ ಮಕ್ಕಳನ್ನು ನಾವು ಹುಟ್ಟಿಸೋ ಅವಶ್ಯಕತೆ ಇದೆ ಇವತ್ತು. ಆ ಮಕ್ಕಳು ಪೀಳಿಗೆಯನ್ನು ಮುಂದುವರಿಸಬೇಕು, ಅದು ಸಾಧ್ಯ. ಅದು ಅದಕ್ಕೆ ಇವತ್ತು ತೊಂದರೆ ಆಗಿರೋದು ರಾಸಾಯನಿಕಗಳಿಂದ. ಈ ರಾಸಾಯನಿಕಗಳು ಯಾವುವು, ಅವುಗಳು ಹೇಗೆ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತಾ ಇವೆ ಅನ್ನೋದರ ಕುರಿತು ನಾವು ಹಲವಾರು ಸಂಚಿಕೆಗಳಲ್ಲಿ ವಿವರವಾಗಿ ತಿಳಿದುಕೊಂಡಿದ್ದೇವೆ. ಅದರ ಮುಂದಿನ ಭಾಗ ಇವತ್ತು ಈ ಚಿತ್ರದಲ್ಲಿ ತೋರಿಸಿದೆ. ಏನು ಅಂತಂದರೆ, ಕೆಮಿಕಲ್ಸ್ ನೋನ್ ಟು ಡಿಸ್ರಪ್ಟ್ ಬ್ರೈನ್ ಡೆವಲಪ್ಮೆಂಟ್ ಅಂತ. ಅಂದರೆ ನಮ್ಮ ಮೆದುಳಿಗೆ ತೊಂದರೆ ಕೊಡುವ ರಾಸಾಯನಿಕಗಳು ಯಾವುವು ಅನ್ನೋದನ್ನು ಈ ಚಿತ್ರದಲ್ಲಿ ಲಿಸ್ಟ್ ಮಾಡಿದ್ದಾರೆ. ಅವರು ಅಮೇರಿಕಾದ ಒಂದು ಸಂಶೋಧನೆಯ ಪ್ರಕಾರ ಅಲ್ಲಿನ 90% ಗರ್ಭಸ್ಥ ಸ್ತ್ರೀಯರಲ್ಲಿ 90% ಗರ್ಭಸ್ಥ ಸ್ತ್ರೀಯರಲ್ಲಿ ಎಷ್ಟು ರಾಸಾಯನಿಕಗಳು ಇದ್ದವು ಅಂತಂದರೆ 62 ರಾಸಾಯನಿಕಗಳು ದೊರೆತಿವೆ ಅಂತೆ. ಆಮೇಲೆ 163 ರಾಸಾಯನಿಕಗಳಿಗೆ ಅವರು ಟೆಸ್ಟ್ ಮಾಡಿದರು. ಈ 163 ಇದೇನಾ ಇವ್ರ ದೇಹದಲ್ಲಿ ಅಂತ. ಆ 163 ಟೆಸ್ಟ್ ಮಾಡಿದ್ರಲ್ಲಿ 62 ರಾಸಾಯನಿಕಗಳು ಅವ್ರ ದೇಹದಲ್ಲಿ ಸಿಕ್ಕವು. ಅದರಲ್ಲೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಸೀಸ, ಲೆಡ್ ಅಂತ ಹೇಳ್ತೀವಿ, ಮರ್ಕ್ಯುರಿ ಅಂದರೆ ಪಾದರಸ, ಇವು ಅತ್ಯಂತ ಕೆಟ್ಟ ರಾಸಾಯನಿಕಗಳು. ಮಾನವನಿಗೆ ಅತ್ಯಂತ ವಿಷಕಾರಿಯಾದಂತಹ ರಾಸಾಯನಿಕಗಳ ಗುಂಪಲ್ಲಿ ಮೊದಲನೇ ಗುಂಪಲ್ಲಿ ಸಿಗುವಂತಹ ರಾಸಾಯನಿಕಗಳಿವು. ಮರ್ಕ್ಯುರಿ ಅಂದರೆ ಪಾದರಸ, ಸೀಸ, ಆರ್ಗನೋಫಾಸ್ಪೇಟ್ ಕೀಟನಾಶಕಗಳು, ಥ್ಯಾಲೆಟ್ಸ್ ಅಂತೇಳಿ ಪ್ಲಾಸ್ಟಿಕ್ ಮೂಲದಿಂದ ಬರುವಂತಹ ಥ್ಯಾಲೆಟ್ಸು, ಆಮೇಲೆ ಪಾಲಿಬ್ರೋಮಿನೇಟೆಡ್ ಡೈಫಿನೈಲ್ ಈಥರ್ಸ್, ಪಾಲಿಕ್ಲೋರಿನೇಟೆಡ್ ಬೈಫಿನೈಲ್ಸ್, ಪಾಲಿಸೈಕ್ಲಿಕ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್, ಇವುಗಳು ಪೆಟ್ರೋಲ್ ಮೂಲದಿಂದ, ಪೆಟ್ರೋಲು ಡೀಸೆಲನ್ನು ಸುಡೋದ್ರಿಂದ ಅದರ ಹೊಗೆಯಲ್ಲಿರುವಂತಹ ರಾಸಾಯನಿಕಗಳು. ಈ ಥರ ರಾಸಾಯನಿಕಗಳು ಬ್ರೈನು ಮೆದುಳಿಗೆ ತೊಂದರೆ ಮಾಡ್ತವೆ. ಅಂದರೆ ಈ ರಾಸಾಯನಿಕಗಳು ಗರ್ಭಸ್ಥ ಸ್ತ್ರೀಯರಲ್ಲಿ ಇದ್ದಾಗ ಆ ಗರ್ಭಸ್ಥ ಸ್ತ್ರೀಯ ದೇಹದಿಂದ ಈ ರಾಸಾಯನಿಕಗಳನ್ನು ಮಗು ಪಡೆಯುತ್ತೆ. ಹೀಗಾಗಿ ಮಗುವಿನ ಮೆದುಳಿನ ಬೆಳವಣಿಗೆ ತಾಯಿಯ ಗರ್ಭದಲ್ಲಿನೇ ಹಾನಿಗೊಳಗಾಗುತ್ತೆ, ಬೆಳವಣಿಗೆ ಆಗೋದೇ ಇಲ್ಲ. ಹೀಗಾಗಿ ಮಗು ಬುದ್ಧಿಮಾಂದ್ಯ ಮಗುವಾಗಿ ಹುಟ್ಟಬಹುದು, ಅಥವಾ ಆ ಮಗು ತನ್ನ ಮೆದುಳಿನ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಪಡೆಯದೇ ಹುಟ್ಟಬಹುದು. ಈ ಥರದ ಮಕ್ಕಳು ಇವತ್ತು ಸರ್ವೇ ಸಾಮಾನ್ಯವಾಗಿ ಹುಟ್ಟುತ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಕೂಡ ಈ ಥರದ ಬುದ್ಧಿಮಾಂದ್ಯ ಮಕ್ಕಳ ಜನನದ ಸಂಖ್ಯೆ ಇವತ್ತು ಹೆಚ್ಚಾಗ್ತಾ ಇದೆ. ಇನ್ನೂ ಕೆಲವು ಮಕ್ಕಳು ಆರ್ಟಿಸಮ್ ಅನ್ನೋ ಕಾಯಿಲೆಗೆ ತುತ್ತಾಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ತಾಯಿಯ ದೇಹವನ್ನು ಸೇರಿರುವಂತಹ ರಾಸಾಯನಿಕಗಳು. ಈ ತಾಯಿಯ ದೇಹವನ್ನು ಸೇರಿದ ರಾಸಾಯನಿಕಗಳನ್ನು ತಾಯಿಯ ದೇಹ ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಪಡುತ್ತೆ. ಅದು ಒಂದು ಮಗು ಅಲ್ಲಿ ಬೆಳೀತಾ ಇದ್ದರೆ ಆ ಮಗುವಿಗೆ ಅದನ್ನು ರವಾನೆ ಮಾಡಿಬಿಡುತ್ತೆ. ಹೀಗಾಗಿ ಮಕ್ಕಳಿಗೆ ಮೇಲೆ ತುಪ್ಪ ಅತಿದೊಡ್ಡ ಪೆಟ್ಟನ್ನು ನಾವು ಇವತ್ತು ಕೊಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ದೇಹ ಕೂಡ ವಿಷಮಯವಾಗಿದೆ ಇವತ್ತು, ರಾಸಾಯನಿಕಮಯವಾಗಿದೆ ಇವತ್ತು. ಅದನ್ನು ನಾವು ತಪ್ಪಿಸುವ ಅವಶ್ಯಕತೆ ಇದೆ. ಇಲ್ಲಿ ಲಿಸ್ಟಲ್ಲಿ ತೋರಿಸಿದ್ದಾರೆ, 10 ಡೇಂಜರಸ್ ಕೆಮಿಕಲ್ಸ್ ಟು ಬ್ಯಾನ್ ಫ್ರಾಮ್ ಯುವರ್ ಹೋಮ್ ಅಂಥೇಳಿ. ಅಂದರೆ ನಮ್ಮ ಮನೆಯಲ್ಲಿ ಇರಲೇಬಾರದಾದಂತಹ 10 ರಾಸಾಯನಿಕ ವಸ್ತುಗಳು ಯಾವುವು ಅನ್ನೋದನ್ನು ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಥ್ಯಾಲೆಟ್ಸ್, ಈ ಥ್ಯಾಲೆಟ್ಸು, ಆಮೇಲೆ BPA, ಇವು ಎರಡು, ಬಿಸ್ಫಿನಾಲ್ ಎ ಅಂಥೇಳಿ, ಇವು ಎರಡೂ ಪ್ಲಾಸ್ಟಿಕ್ ಮೂಲದಿಂದ ಬರ್ತಾವೆ. ಅದಕ್ಕೆ ನಮ್ಮ ಮನೆಗಳನ್ನು ಪ್ಲಾಸ್ಟಿಕ್ ಮುಕ್ತ ಮಾಡೋ ಅವಶ್ಯಕತೆ ಇವತ್ತು ಇದೆ. ಈ ಕುರಿತು ನಾನು ಮುಂದಿನ ಸಂಚಿಕೆಗಳಲ್ಲಿ ಅತಿ ಹೆಚ್ಚಿನ ವಿವರಗಳನ್ನು ತಮಗೆ ಕೊಡ್ತಾ ಹೋಗ್ತೇನೆ. ಕ್ಲೋರಿನ್, ಹಲವಾರು ಕ್ಲೋರಿನ್ನ ನಮ್ಮ ಮನೆಗೆ ಬರೋದು ಮುಖ್ಯವಾಗಿ ನೀರಿನ ಮೂಲಕ, ಕುಡಿಯುವ ನೀರಿನ ಮೂಲಕ.
ಎಲ್ಲ ಸರ್ಕಾರಗಳು, ಪಂಚಾಯಿತಿಗಳು, ಮುನ್ಸಿಪಾಲ್ಟಿಗಳು ನೀರಿನ ಶುದ್ಧೀಕರಣಕ್ಕಾಗಿ ಕ್ಲೋರಿನ್ ಅನ್ನು ಬಳಸ್ತಾವೋ ಅದೇ ನೀರನ್ನು ನಾವು ಕುಡಿತೀವಿ. ಈ ನೀರನ್ನು ಆ್ಯಕ್ಚುಲಿ ಅದು ಕುಡಿಲಿಕ್ಕೆ ಅನರ್ಹ ನೀರದು. ಅದರ ಬಗ್ಗೆ ನಾನು ಹೆಚ್ಚಿನ ವಿಚಾರಗಳನ್ನು ಮುಂದೆ ನಾನು ತಮಗೆ ತಿಳಿಸ್ತಾ ಹೋಗ್ತೇನೆ. ಆಮೇಲೆ ರೇಡಾನ್ ಅನ್ನೋ ಒಂದು ಕೆಮಿಕಲ್ಲು, ಪಿ ಎಫ್ ಸಿಸ್ ಪಾಲಿಫ್ಲೋರಿನೇಟೆಡ್ ಕಾರ್ಬನ್ಸ್ ಅಂತ ಹೇಳಿಬಿಟ್ಟು, ಆಮೇಲೆ ಸೀಸ, ಆಮೇಲೆ ಪೆಸ್ಟಿಸೈಡ್ಸ್ ಆ್ಯಂಡ್ ಫರ್ಟಿಲೈಸರ್ಸ್. ಇವತ್ತು ನಮ್ಮ ರೈತರು ಪ್ರತಿಯೊಬ್ಬರೂ ತಮ್ಮ ಹೊಲ ಗದ್ದೆಗಳಿಗೆ ಕೀಟನಾಶಕಗಳನ್ನು ಬಳಸ್ತಾರೆ, ಆಮೇಲೆ ಗೊಬ್ಬರವನ್ನು ಬಳಸ್ತಾರೆ. ಈ ಗೊಬ್ಬರ ಕೀಟನಾಶಕಗಳು ಅವರ ಹೊಲದಲ್ಲಿ ಹೊಲದ ಮಣ್ಣಿನಲ್ಲಿ ಬೆರೆತಿರುತ್ತೆ, ಅದೇ ಹೊಲದಲ್ಲಿ ಅವರು ಓಡಾಡ್ತಾ ಇರ್ತಾರೆ. ಈ ಓಡಾಡ್ತಾ ಇದ್ದಾಗ ಅವರಿಗೆ ಗಾಳಿಯ ಮೂಲಕ ಎಲ್ಲ ಕೀಟನಾಶಕಗಳು ಅವ್ರ ದೇಹವನ್ನು ಸೇರ್ತಾವೆ. ಹಲವಾರು ಗರ್ಭಸ್ಥ ಸ್ತ್ರೀಯರು ಈ ರೀತಿ ಕೀಟನಾಶಕವನ್ನು ಸ್ಪ್ರೇ ಮಾಡಿದ ಹೊಲಗದ್ದೆಗಳಲ್ಲಿ ಓಡಾಡಿದಾಗ ಅವರಿಗೆ ಹುಟ್ಟುವ ಮಕ್ಕಳು ಅಂಗಹೀನರಾಗಿ ಅಂಗ ಊನವಾಗಿ ಹುಟ್ಟುವ ಸಾಧ್ಯತೆಗಳಿದೆ. ಅದಕ್ಕೆ ಈ ಪೆಸ್ಟಿಸೈಡ್ಸು ಆಮೇಲೆ ಫರ್ಟಿಲೈಸರ್ಸು ಮಳೆ ಬಂದಾಗ ಮಳೆ ನೀರಿನಲ್ಲಿ ಬೆರೆತು ನಮ್ಮ ಬಾವಿ ಕೆರೆ ಹೊಳೆಗಳಿಗೆ ಸೇರಿಕೊಳ್ತಾವು. ಅದೇ ನೀರನ್ನು ನಾವು ಕುಡಿಲಿಕ್ಕೆ ಬಳಸೋದ್ರಿಂದ ಈ ಪೆಸ್ಟಿಸೈಡ್ಸ್ ಯುಕ್ತ ನೀರನ್ನು ನಾವು ಕುಡಿತಾ ಇದ್ದೀವಿ. ಎಷ್ಟೋ ಜನ ಹೇಳ್ತಾರೆ ನಮ್ಮ ಮನೆಯಲ್ಲಿ ನಾವೊಂದು ಫಿಲ್ಟರ್ ಇಟ್ಕೊಂಡಿದ್ದೀವಿ ಅದು ಎಲ್ಲನೂ ಹೊರಗೆ ಹಾಕುತ್ತೆ ಅಂತೇಳ್ಬಿಟ್ಟು. ತಪ್ಪು. ಈ ಥರ ಕೀಟನಾಶಕಗಳು ಫರ್ಟಿಲೈಸರ್ಸು ಅದನ್ನು ಹೊರಗೆ ಹಾಕೋ ವ್ಯವಸ್ಥೆ ನಮ್ಮ ಫಿಲ್ಟರಲ್ಲಿಲ್ಲ, ನೀರಿನ ಫಿಲ್ಟರಲ್ಲಿಲ್ಲ. ಅವೆಲ್ಲವೂ ಆರ್ಗ್ಯಾನಿಕ್ ಕಲ್ಮಶಗಳು. ಈ ಆರ್ಗ್ಯಾನಿಕ್ ಕಲ್ಮಶಗಳನ್ನು ಫಿಲ್ಟರ್ ಹೊರಗೆ ಹಾಕಲ್ಲ, ಬರೀ ಇನಾರ್ಗ್ಯಾನಿಕ್ ಕಲ್ಮಶಗಳನ್ನು ಮಾತ್ರ ಅದು ಹೊರಗೆ ಹಾಕುತ್ತೆ. ಹೀಗಾಗಿ ನಮ್ಮ ನೀರನ್ನು ಸೇರಿದ ಕೀಟನಾಶಕಗಳು ಅವು ನಮ್ಮ ಫಿಲ್ಟರ್ನಿಂದ ಹೊರಗೆ ಹೋಗದೆ ಆ ಫಿಲ್ಟರ್ ಮೂಲಕವೇ ನಮ್ಮ ಕುಡಿಯುವ ನೀರಿನಲ್ಲಿ ಬಂದು ಸೇರ್ತಾವೋ ಅದನ್ನು ನಾವು ಕುಡಿತಾ ಇರ್ತೀವಿ. ಹೀಗಾಗಿ ಕೀಟನಾಶಕಗಳ ಬಳಕೆಯನ್ನು ನಿಲ್ಲಿಸೋದೊಂದೇ ಇದಕ್ಕೆ ಪರಿಹಾರ. ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಕೀಟನಾಶಕ ಇಲ್ಲದೆ ನಮ್ಮ ಹಿರಿಯರು ಬೆಳೆಗಳನ್ನು ಬೆಳೀತಾ ಇದ್ದರು. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಬೆಳೆಗಳನ್ನು ಬೆಳೆದು ಅವರು ತೋರಿಸಿದ್ದಾರೆ. ಆದರೆ ನಾವಿವತ್ತು ಕೀಟನಾಶಕ ಇಲ್ಲದೇ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ಒಂದು ಮನಸ್ಥಿತಿಯನ್ನು ನಾವಿವತ್ತು ಹೊಂದಿದ್ದೀವಿ. ಅದು ಖಂಡಿತವಾಗಲೂ ಸಾಧ್ಯ. ನಾವು ಬದುಕೋದು ಅದಕ್ಕೆ, ನಾವು ಬದುಕೋದು ಮುಂದಿನ ಪೀಳಿಗೆಗಾಗಿ. ನಾವು ಬಳಸ್ತಾ ಇರೋ ಕೀಟನಾಶಕಗಳು ಮುಂದಿನ ಪೀಳಿಗೆಯನ್ನು ಅಳಿಸ್ತಾವು ಅಂತಂದರೆ ನಾವು ಯಾಕೆ ಬದುಕಬೇಕು, ಬದುಕೇನು ಉಪಯೋಗ ಅನ್ನೋ ಒಂದು ವಿಚಾರವನ್ನು ನಮ್ಮ ರೈತರು ಇವತ್ತು ಮಾಡಬೇಕಾಗಿದೆ. ನನಗೆ ಮುಂದಿನ ಪೀಳಿಗೆ ಬೇಕು, ನಾನು ಇವತ್ತಿನ ಊಟ ಸ್ವಲ್ಪ ಕಡಿಮೆ ತಿಂದರೂ ಪರವಾಗಿಲ್ಲ, ನಾನು ಇವತ್ತು ಬಡವನಾಗಿ ಬದುಕಿದರೂ ಪರವಾಗಿಲ್ಲ, ಆದರೆ ನಾನು ಕೀಟನಾಶಕಗಳನ್ನು ಬಳಸಿ ನನ್ನ ಮುಂದಿನ ಪೀಳಿಗೆಯನ್ನು ಹಾಳು ಮಾಡಲ್ಲ ಅನ್ನೋ ಒಂದು ವಿಚಾರ ನಮ್ಮ ರೈತರಿಗೆ ಇವತ್ತು ಬರಬೇಕಿದೆ. ಫಾರ್ಮಾಲ್ಡಿಹೈಡು, ಪ್ಯಾರಾಬೆನ್ಸು ಇವು ನಮ್ಮ ಸೌಂದರ್ಯವರ್ಧಕಗಳಲ್ಲಿರುತ್ತೆ, ಅಂದರೆ ಕಾಸ್ಮೆಟಿಕ್ಸ್. ಎಷ್ಟೋ ಜನ ಲಿಪ್ಸ್ಟಿಕ್ ಹಚ್ತಾರೆ, ಕೂದಲಿಗೆ ಬಣ್ಣ ಹಚ್ತಾರೆ, ಆಮೇಲೆ ಎಲ್ಲ ಉಗುರಿಗೆ ಬಣ್ಣ ಹಚ್ತಾರೆ. ಇವುಗಳಲ್ಲಿ ಮುಖಕ್ಕೆ ಕ್ರೀಮು, ಪೌಡರು ಇವನ್ನೆಲ್ಲ ಬಳ್ಕೊಳ್ತಾರೆ. ಹೀಗೆ ಅವನ್ನೆಲ್ಲ ಈ ಬ್ಯೂಟಿ ಪಾರ್ಲರಲ್ಲಿ ಹೋಗಿ ಏನೇನೇನೇನೋ ಹಚ್ಚಿಸ್ಕೊಂಡು ಬರ್ತಾರೆ. ಅವೆಲ್ಲವೂ ಸೌಂದರ್ಯವರ್ಧಕಗಳಲ್ಲಿ ಈ ಫಾರ್ಮಾಲ್ಡಿಹೈಡು, ಪ್ಯಾರಾಬೆನ್ಸ್ ಅಂತ ವಸ್ತುಗಳಿರುತ್ತೆ. ಈ ಪ್ಯಾರಾಬೆನ್ಸು ಯೂಶ್ವಲಿ ಅವರು ಪ್ರಿಸರ್ವೇಟಿವ್ ಆಗಿ ಬಳಸ್ತಾರೆ. ಪ್ರಿಸರ್ವೇಟಿವ್ ಅಂತಂದರೆ ಆ ವಸ್ತು ಕೆಡದಂತೆ ಇಡುವಂತಹ ವಸ್ತು ಇದು. ಇದು ಸರಿಸುಮಾರು ಎಲ್ಲ ಕಾಸ್ಮೆಟಿಕ್ಸಲ್ಲಿ 90% ಸೌಂದರ್ಯವರ್ಧಕಗಳಲ್ಲಿ ಇವತ್ತು ಪ್ಯಾರಾಬೆನ್ಸ್ ಇದೆ. ಹೀಗಾಗಿ ಎಲ್ಲ ಸೌಂದರ್ಯವರ್ಧಕಗಳನ್ನು ನಾವು ದೂರ ತಳ್ಳೋದು ಅವಶ್ಯಕತೆ ಇದೆ. ಸೌಂದರ್ಯವರ್ಧಕಗಳನ್ನು ಬಳಸಲೇಬೇಕು ಅನ್ನೋರು ಗಂಧ, ಅರಿಶಿನ ಈ ರೀತಿಯ ವಸ್ತುಗಳನ್ನು ಬಳಸ್ಬೋದು. ಆಮೇಲೆ PBDEs ಆ್ಯಂಡ್ PBBs ಅಂಥೇಳಿ, ಇವು ಪ್ಲಾಸ್ಟಿಕ್ ಮೂಲದಿಂದ ಆಮೇಲೆ ಪೆಟ್ರೋಲಿಯಂ ಮೂಲದಿಂದ ಬರುವಂತಹ ರಾಸಾಯನಿಕಗಳು. ಅದಕ್ಕೆ ಎಲ್ಲ ಥರದ ಈ 10 ವಸ್ತುಗಳನ್ನು ನಮ್ಮ ಕಾಸ್ಮೆಟಿಕ್ಸು, ಪೆಸ್ಟಿಸೈಡ್ಸು, ಆಮೇಲೆ ನಮ್ಮ ಪ್ಲಾಸ್ಟಿಕ್ ವಸ್ತುಗಳನ್ನು ಮುಖ್ಯವಾಗಿ ನಾವು ದೂರ ಇಡಬೇಕು ನಮ್ಮ ಮನೆಗಳಿಂದ. ಆಮೇಲೆ ಈ ಚಿತ್ರದಲ್ಲಿ ತೋರಿಸಿದಂತೆ ಇಲ್ಲಿ ಒಬ್ಬ ಮಹಿಳೆ ಇದ್ದಾಳೆ, ಅವಳು ಸಿಗರೆಟ್ ಸೇದ್ತಾ ಇದ್ದಾಳೆ. ಈ ಸಿಗರೆಟ್ ಸೇದೋದು
ಅದರಿಂದ ಆ ಸಿಗರೇಟಿನ ಹವೆ ಅವಳ ದೇಹ ಸೇರುತ್ತೆ. ಅವಳು ಹೇಳ್ತಾ ಇರ್ತಾಳೆ, ನಾನು ಎಷ್ಟೋ ವರ್ಷದಿಂದ ಸಿಗರೇಟ್ ಸೇರ್ತಾ ಇದ್ದೀನಿ, ನನಗೇನೂ ಆಗಿಲ್ಲ, ಏನೂ ತೊಂದರೆ ಆಗಲ್ಲ, ನಾನು ಯಾಕೆ ಇದನ್ನು ಬಿಡಲಿ ಅಂತಲೂ ಕೇಳ್ತಾಳೆ ಅವಳು. ಎಷ್ಟೋ ಜನ ಯುವಕರು ಈ ಪ್ರಶ್ನೆ ಮಾಡೋದಿದೆ, ನಮ್ಮ ದೇಹಕ್ಕೆ ಯಾವುದೇ ಒಂದು ವಿಷವಸ್ತು ಸೇರಿಕೊಂಡರೆ ಅದು ಆ ವಿಷವಸ್ತುವನ್ನು ನಮ್ಮ ದೇಹ ಹೊರಗೆ ಹಾಕಲಿಕ್ಕೆ ಪ್ರಯತ್ನ ಪಡುತ್ತೆ. ಅದು ಮುಖ್ಯವಾಗಿ ಆ ವಿಷವಸ್ತು, ಯಾವುದೇ ವಿಷವಸ್ತು ನಮ್ಮ ಚರ್ಮದ ಮೂಲಕ, ನೀರಿನ ಮೂಲಕ, ಆಹಾರದ ಮೂಲಕ, ಗಾಳಿಯ ಮೂಲಕ ನಮ್ಮ ದೇಹವನ್ನು ಸೇರಿದ ವಿಷವಸ್ತು ನಮ್ಮ ರಕ್ತವನ್ನು ಸೇರಿಕೊಳ್ಳುತ್ತೆ. ಆ ರಕ್ತವನ್ನು ಸೇರಿದ ವಿಷವಸ್ತು ಪ್ರಪ್ರಥಮವಾಗಿ ಹೋಗೋದು ನಮ್ಮ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್, ಈ ಭಾಗಕ್ಕೆ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ಗೆ, ಅಂದರೆ ಸಂತಾನ ಶಕ್ತಿಯ ಅಂಗಾಂಗಗಳು ಎಲ್ಲಿ ಇರ್ತಾವೋ ಆ ಭಾಗಕ್ಕೆ ರಕ್ತ ಜಾಸ್ತಿ ಹರಿಯುತ್ತೆ. ಉಳಿದ ಭಾಗದಕ್ಕಿಂತ ಜಾಸ್ತಿ ರಕ್ತ ಅಲ್ಲಿ ಹರಿಯುತ್ತೆ. ಅಲ್ಲಿ ಯಾಕೆ ಹರಿಯುತ್ತೆ ಅಂತಂತಂದರೆ ಅದು ಒಂದು ಆ್ಯಕ್ಟಿವ್ ಆರ್ಗನ್ಸ್ ಇರುತ್ತೆ. ಅಲ್ಲಿ ಪ್ರತಿನಿತ್ಯ ಒಂದು ಅವುಗಳಿಗೆ ಹೆಚ್ಚು ಪೋಷಕಾಂಶಗಳು, ಹೆಚ್ಚು ರಕ್ತ ಬೇಕಾಗಿರುತ್ತೆ. ಹೀಗಾಗಿಬಿಟ್ಟು ರಕ್ತ ಅಲ್ಲಿಗೆ ಜಾಸ್ತಿ ಹೋಗುತ್ತೆ. ಅಲ್ಲಿಗೆ ಹರಿದ ಈ ವಿಷವಸ್ತುಗಳು ಆ ರಿಪ್ರೊಡಕ್ಟಿವ್ ಆರ್ಗನ್, ಸಂತಾನ ಶಕ್ತಿ ಅಂಗಾಂಗಗಳ ಮೇಲೆ ದುಷ್ಪರಿಣಾಮ ಮಾಡಿಬಿಡ್ತಾವೆ. ಆ ನಂತರ ಬೇರೆ ಕಡೆ ರಕ್ತ ಹರಿಯುತ್ತೆ. ಹೀಗಾಗಿಬಿಟ್ಟು ಪ್ರಪ್ರಥಮವಾಗಿ ನಮ್ಮ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟು ಹಾನಿಗೊಳಗಾಗತ್ತೆ. ಯಾವುದೇ ವಿಷವಸ್ತು ಸೇವಿಸಿದರೂ ನಮ್ಮ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟು ಹಾನಿಗೊಳಗಾಗತ್ತೆ. ಅಂದರೆ ಇಲ್ಲಿ ಈ ಮಹಿಳೆ ಸಿಗರೇಟ್ ಸೇರ್ತಾ ಇದ್ದಾಳೆ, ಅವಳ ವಿಷ ಅವಳ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಿಗೆ ಹೋಗುತ್ತೆ. ಪುರುಷರಲ್ಲಿ ಅಥವಾ ಮಹಿಳೆಯರಲ್ಲಿ, ಮಕ್ಕಳಲ್ಲಿ, ಯಾರಲ್ಲೇ ಆಗಲಿ, ಯಾವುದೇ ಒಂದು ಇದು ಪ್ರಾಣಿಗಳಲ್ಲಿ ಈ ವಿಷವಸ್ತುಗಳು ಪ್ರಪ್ರಥಮವಾಗಿ ಅವರ ರಿಪ್ರೊಡಕ್ಟಿವ್ ಆರ್ಗನ್ಸನ್ನು ಸೇರಿಕೊಳ್ಳುತ್ತೆ. ಹೀಗಾಗಿ ಪುರುಷರಲ್ಲಿ ವೀರ್ಯ, ಅವರ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಹಾಳಾಯಿತು ಅಂತಂತಂದರೆ ಅವರಿಗೆ ಪ್ರೊಸ್ಟೇಟ್ ಪ್ರಾಬ್ಲಮ್ ಬರ್ಬೋದು, ಆಮೇಲೆ ವೀರ್ಯಾಣುಗಳ ಸಂಖ್ಯೆ ಕಡಿಮೆ ಇರ್ಬೋದು, ಅಥವಾ ವೀರ್ಯಾಣುಗಳ ಚಲನೆ ಕಡಿಮೆ ಇರ್ಬೋದು. ಈ ರೀತಿಯ ಸಮಸ್ಯೆಗಳಿಗೆ ಪುರುಷರು ತುತ್ತಾಗ್ತಾರೆ. ಮಹಿಳೆಯರು ಕೂಡ ಅವರ ಮುಟ್ಟಿನ ಸಮಸ್ಯೆ, ಮುಟ್ಟು ಬೇಗ ಆಗೋದು, ಮುಟ್ಟು ಲೇಟಾಗಿ ಆಗೋದು, ಈ ಥರದ ಸಮಸ್ಯೆಗಳಿಗೆ ಕೂಡ ಮಹಿಳೆಯರು ತುತ್ತಾಗ್ತಾರೆ. ಒಬ್ಬ ಗರ್ಭಿಣಿ ಮಹಿಳೆಯಲ್ಲಿ ಈ ರೀತಿ ವಿಷ ಸೇರಿಕೊಂಡಾಗ ಆ ವಿಷ ಏನು ಮಾಡುತ್ತೆ ಅಂದರೆ ಆ ಗರ್ಭಿಣಿ ಮಹಿಳೆಯಲ್ಲಿ ಮಗು ಬೆಳೀತಾ ಇರುತ್ತೆ. ಆ ವಿಷ ಮಗುವಿನ ದೇಹ ಸೇರುತ್ತೆ. ಮಗುವಿನ ದೇಹ ಅಂತಂದರೆ ಅದು ಸೆಕೆಂಡ್ ಜನ್ರೇಷನ್ನಿಗೆ ಸೇರಿಕೊಳ್ತು. ಈ ಮಗುವಿನ ದೇಹ ಸೇರಿದ ವಿಷ ಮಗು ಏನು ಮಾಡುತ್ತೆ, ಈಗ ಮಗು ಆ ಮಗುವಿನ ದೇಹ ಆ ವಿಷವನ್ನು ತನ್ನ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಿಗೆ ಸೇರಿಸಿಬಿಡುತ್ತೆ. ಹೀಗಾಗಿಬಿಟ್ಟು ಆ ಮಗುವಿನ ದೇಹದಲ್ಲಿ ಬೆಳೀತಾ ಇರೋ ರಿಪ್ರೊಡಕ್ಟಿವ್ ಸೆಲ್ಸ್, ಜೀವಕೋಶಗಳು, ಸಂತಾನ ಶಕ್ತಿಗೆ ಅವಶ್ಯಕವಾದ ಜೀವಕೋಶಗಳು, ಅಂಗಾಂಗಗಳು ಬೆಳೀತಾ ಇರುತ್ತೆ. ಅದನ್ನು ಈ ವಿಷ ಬೆಳೀದೇ ಇರುವಂಗೆ ಮಾಡಿಬಿಡುತ್ತೆ. ಹೀಗಾಗಿ ಒಬ್ಬ ಗರ್ಭಸ್ಥ ಮಹಿಳೆ ಹೆಚ್ಚಿನ ಪ್ರಮಾಣದ ವಿಷ ತೆಗೆದುಕೊಂಡಾಗ ಆ ವಿಷವೆಲ್ಲವೂ ಮಗುವಿನ ದೇಹ ಸೇರಿ ಮಗುವಿನಲ್ಲಿ ಸಂತಾನ ಶಕ್ತಿಯ ಅಂಗಾಂಗಗಳು ಬೆಳವಣಿಗೆ ಆಗಲಾರ್ದಂಗೆ ಈ ವಿಷ ನೋಡಿಕೊಳ್ಳುತ್ತೆ. ಆಗ ಈ ಮಗುವೇನೋ ಆ ಮಹಿಳೆಗೆ ಹುಟ್ಟುತ್ತೆ. ಆ ಮಹಿಳೆ ಖುಷಿ ಪಡ್ತಾಳೆ, ನನಗೊಬ್ಬ ಮಗು ಹುಟ್ಟಿತು ಅಂತ ಹೇಳಿಬಿಟ್ಟು. ಆ ಖುಷಿ ಅವಳಿಗೆ ತುಂಬ ವರ್ಷ ಉಳಿಯಲ್ಲ, ಯಾಕೆಂದರೆ ಈ ಮಗು ದೊಡ್ಡದಾದ ನಂತರ ತನ್ನಲ್ಲಿ ಸಂತಾನ ಶಕ್ತಿ ಇಲ್ಲ ಅಂತ ಹೇಳಿಬಿಟ್ಟು. ಆಗ ವೈದ್ಯರ ಹತ್ರ ಹೋದರೆ ವೈದ್ಯರು ಹೇಳ್ತಾರೆ, ಇಲ್ಲ, ನೀನು ತಾಯಿಯ ಗರ್ಭದಲ್ಲಿದ್ದಾಗ ನಿನ್ನ ಸಂತಾನ ಶಕ್ತಿಯನ್ನು ಹಾಳು ಮಾಡಿಕೊಂಡೆ, ನೀನು ಕಾರಣ ಅಲ್ಲ ಇದಕ್ಕೆ, ನಿನ್ನ ತಾಯಿ ಕಾರಣ ಅಂತ ಹೇಳ್ತಾರೆ. ಅದಕ್ಕೆ ಪ್ರತಿಯೊಬ್ಬ ತಾಯಂದಿರು ಇವತ್ತು ತಮ್ಮ ದೇಹವನ್ನು ವಿಷಮುಕ್ತಗೊಳಿಸ್ಕೋಬೇಕಾಗಿದೆ. ನಮಗೆ ಈ ಚಿತ್ರದಲ್ಲಿ ತೋರಿಸಿದೆ, ಇನ್ವಿಸಿಬಿಲಿಟಿ ಈಕ್ವಲ್ಸ್ ಡೆತ್ ಅಂತ. ಅಂದರೆ ಇವತ್ತು ಇಲ್ಲೊಂದು ಪ್ಲ್ಯಾಸ್ಟಿಕ್ ಇದೆ ನಮ್ಮ ಹತ್ರ, ಆ ಪ್ಲ್ಯಾಸ್ಟಿಕ್ಕು ನನಗೇನೂ ಮಾಡಿಲ್ವಲ್ಲ ಅಂತ ನಾವು ಹೇಳ್ಬೋದು. ಆದರೆ ಆ ಪ್ಲ್ಯಾಸ್ಟಿಕ್ಕು ಹಾಳಾಗ್ತಾ ಇದೆ, ಅದು ಗಾಳಿಗೆ ಸೇರಿಕೊಳ್ತಾ ಇದೆ, ಕಣ್ಣಿಗೆ ಕಾಣದ ರೀತಿ ಗಾಳಿಗೆ ಸೇರಿಕೊಳ್ತಾ ಇದೆ, ನಮ್ಮ ನೀರು ಆಹಾರಗಳಿಗೆ ಕೂಡ ಅದು ಸೇರಿಕೊಳ್ತಾ ಇದೆ, ಅದು ನಮಗೆ ಕಣ್ಣಿಗೆ ಕಾಣದ ರೀತಿ ನಮ್ಮ ದೇಹದೊಳಗೆ ಸೇರಿಕೊಳ್ತಾ ಇದೆ. ಹೀಗೆ ವಿಷಗಳು ನಮ್ಮ ಕಣ್ಣಿಗೆ ಕಾಣದ ರೀತಿ ನಮ್ಮ ದೇಹ ಸೇರಿಕೊಳ್ತಾವು. ಈ ವಿಷಗಳು ನಮ್ಮ ದೇಹಕ್ಕೆ ಕಣ್ಣಿಗೆ ಕಾಣದ ರೀತಿ ಸೇರಿಕೊಂಡಾಗ ಅವು ನಮಗೆ ಸಾವನ್ನು ಕೂಡ ತರ್ಬೋದು. ಈ ಗರ್ಭಿಣಿ ಮಹಿಳೆಯರಲ್ಲಿ ಯಾರ ಸಾವು ಅಂತಂದರೆ ಆ ಮಗುವಿಗೆ ಮಕ್ಕಳೇ ಹುಟ್ಟಲ್ಲ ಅಂತಂದರೆ ಆ ತನ್ನ ಮೊಮ್ಮಗುವಿಗಿನ ಸಾವಿಗೆ ತಾನೇ ಕಾರಣಲಾದ್ಲು ಅನ್ನೋ ಒಂದು ವಿಚಾರ ಈ ಚಿತ್ರದಿಂದ ನಮಗೆ ತಿಳಿಯುತ್ತೆ. ಇದಕ್ಕೆ ಹಲವಾರು ಜನ
ಇದಕ್ಕೆ ಇಷ್ಟೊಂದು ಸ್ಪಷ್ಟವಾಗಿ ನೀವು ಹೇಳ್ತಿರಲ್ಲ, ಇದಕ್ಕೆ ಏನಾದರೂ ಉದಾಹರಣೆ ಕೊಡಬಹುದಾ, ಇದಕ್ಕೆ ಏನಾದರೂ ಪ್ರೂಫ್ ಕೊಡಬಹುದಾ ಅಂತ ಹೇಳಿ ಕೇಳ್ತಾರೆ. ಈ ಪ್ರೂಫ್ ಆಗಿ ನಾನು ಒಂದೇ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. 1940ರಿಂದ 1970ರ ಅವಧಿಯಲ್ಲಿ 50 ಲಕ್ಷ ಗರ್ಭಿಣಿ ಮಹಿಳೆಯರಿಗೆ ಒಂದು ಔಷಧಿಯನ್ನು ವೈದ್ಯರು ಕೊಡ್ತಾರೆ. ಅದರ ಹೆಸರು ಡೈಇಥೈಲ್ ಸ್ಟಿಲ್ಬೆಸ್ಟ್ರಾಲ್ ಅಂತ. ಈ ಡೈಇಥೈಲ್ ಸ್ಟಿಲ್ಬೆಸ್ಟ್ರಾಲ್ ಅನ್ನೋ ಒಂದು ಔಷಧಿ ಅವರಿಗೆ ಅಬಾರ್ಷನ್ ಆಗಲಾರ್ದಂಗೆ, ಅಂದರೆ ಮಗು ಅಬಾರ್ಷನ್ ಆಗಿಬಿಡುತ್ತೆ, ಅಂದರೆ ಅಬಾರ್ಷನ್ ಆದರೆ ಮಗು ಹೊರಗೆ ಬಂದುಬಿಡುತ್ತೆ ಬೇಗ, ಗರ್ಭಪಾತ ಆಗಲಾರ್ದಂಗೆ ತಡೀಲಿಕ್ಕೆ ಇವರು ಒಂದೇ ಒಂದು ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಡೈಇಥೈಲ್ ಸ್ಟಿಲ್ಬೆಸ್ಟ್ರಾಲ್ ಅನ್ನೋ ಒಂದು ಔಷಧಿನ ಕೊಡ್ತಾರೆ. ಈ ಮಹಿಳೆಯರಿಗೆ ಯಾರಿಗೂ ಗರ್ಭಪಾತ ಆಗಲ್ಲ. ಹತ್ತೊಂಬತ್ತು ನೂರ 1940ರಲ್ಲಿ ಎಷ್ಟು ಜನಕ್ಕೆ ಗರ್ಭಪಾತ ಆಗ್ತಾ ಇತ್ತು? ಬಹುಶಃ 1000 ಜನರಲ್ಲಿ ಒಬ್ಬರಿಗೆ ಗರ್ಭಪಾತ ಆಗ್ತಾ ಇತ್ತು. ಹೀಗಾಗಿ ಒಂದು ಮಗುವನ್ನು ಉಳಿಸುವ ಅವಶ್ಯಕತೆ ವೈದ್ಯರಿಗಿರಲಿಲ್ಲ. ಒಂದು ಮಗು ಸತ್ತರೆ ಸಾಯಲಿ ಬಿಡು ಅಂತೇಳಿ ಬಿಟ್ಟುಬಿಟ್ಟು ಯಾರಿಗೂ ಈ ಔಷಧಿ ಕೊಡದೇ ಇದ್ದಿದ್ದರೆ ಸರಿ ಇತ್ತು. ಆದರೆ ಎಲ್ಲ ಗರ್ಭಿಣಿಯರಿಗೆ ಈ ಔಷಧಿ ತೊಗೊಂಡ್ರೆ ಗರ್ಭಪಾತ ಆಗಲ್ಲ, ಇದನ್ನು ತಗೊಳ್ಳಿ ಅಂಥೇಳಿ ಸಾಮಾನ್ಯವಾಗಿ ಎಲ್ಲ ಗರ್ಭಿಣಿ ಮಹಿಳೆಯರಿಗೆ ಅವರು ಈ ಒಂದು ಔಷಧಿ ಕೊಡ್ತಾರೆ. ಹೀಗಾಗಿ 50 ಲಕ್ಷ ಗರ್ಭಿಣಿ ಮಹಿಳೆಯರು ಈ ಔಷಧಿ ತಗೊಳ್ತಾರೆ. ಈ ಡೈಇಥೈಲ್ ಸ್ಟಿಲ್ಬೆಸ್ಟ್ರಾಲ್ ಅಂದರೆ ಏನು? ಇದು ಒಂದು ಸ್ಟಿರಾಯ್ಡ್ ಅಂತ ಕರಿತೀವಿ ನಾವು. ಇದು ಒಂದು ಹೆಣ್ಣಿನ ಹಾರ್ಮೋನಿನ ರೀತಿ ಕೆಲಸ ಮಾಡುತ್ತೆ. ಹೆಣ್ಣಿನ ಹಾರ್ಮೋನ್ ಅಂದರೆ ಯಾವುದು ಅಂದರೆ ಈಸ್ಟ್ರೋಜನ್ ಅನ್ನೋದು ಒಂದು ಹೆಣ್ಣಿನ ಹಾರ್ಮೋನು, ಹೆಣ್ಣಿನ ದೇಹದಲ್ಲಿ ಅದು ಉತ್ಪತ್ತಿ ಆಗುತ್ತೆ. ಅದೇ ರೀತಿ ಇದು ಡೈಇಥೈಲ್ ಸ್ಟಿಲ್ಬೆಸ್ಟ್ರಾಲ್ ಕೆಲಸ ಮಾಡುತ್ತೆ. ಈ ಡೈಇಥೈಲ್ ಸ್ಟಿಲ್ಬೆಸ್ಟ್ರಾಲು 200ರಿಂದ 400 ಪಟ್ಟು ಹೆಚ್ಚಿಗೆ ಸಾಮರ್ಥ್ಯ ಶಕ್ತಿ ಹೊಂದಿರುತ್ತೆ. ನಾರ್ಮಲ್ ಹೆಣ್ಣಿನ ದೇಹದಲ್ಲಿ ಮಾಮೂಲಿಯಾಗಿ ಸ್ರವಿಸುವ ಈಸ್ಟ್ರೋಜನ್ಗಿಂತ ಇದು 200ರಿಂದ 400 ಪಟ್ಟು ಹೆಚ್ಚಿನ ಶಕ್ತಿ ಹೊಂದಿದ್ದು, ಅಷ್ಟೊಂದು ಹೈ ಲೆವೆಲ್ ಹೈ ಈಸ್ಟ್ರೋಜನ್ ಅಂತ ಕರಿತೀವಿ ನಾವು ಇದನ್ನು. ಅದನ್ನು ಅವರು ಡಾಕ್ಟ್ರ್ ವೈದ್ಯರು ಕೊಟ್ಟರು, ಅವರಿಗೆ ಅಬಾರ್ಷನ್ ಆಗಲಿಲ್ಲ. ಆದರೆ ಈ ಡೈಇಥೈಲ್ ಸ್ಟಿಲ್ಬೆಸ್ಟ್ರಾಲ್ ಸೇವಿಸಿದ ತಾಯಂದಿರ ರಕ್ತವನ್ನು ಈ ಡೈಇಥೈಲ್ ಸ್ಟಿಲ್ಬೆಸ್ಟ್ರಾಲ್ ಸೇರಿತು. ಆ ರಕ್ತದ ಮೂಲಕ ಮಗುವಿನ ರಕ್ತಕ್ಕೆ ಸೇರಿತು. ಅಂದರೆ ನಾನು ಹೇಳಿದೆ ಮುಂಚೆನೆ, ಯಾವುದೇ ಒಂದು ವಿಷವಸ್ತು ಸೇರಿದರೆ ಮಗುವಿಗೆ ಹೋಗುತ್ತೆ, ಅದು ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಿಗೆ ಹೋಗುತ್ತೆ ಅಂತ. ಇದು ಡೈಇಥೈಲ್ ಸ್ಟಿಲ್ಬೆಸ್ಟ್ರಾಲನ್ನು ಒಂದು ವಿಷದ ರೀತಿ ಇದನ್ನು ದೇಹ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಿಗೆ ಕಳಿಸ್ತು. ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಲ್ಲಿ ಮಗು ಬೆಳೀತಾ ಇದೆ. ಹೀಗಾಗಿ ಅದು ಮಗುವಿನ ದೇಹಕ್ಕೆ ಹೋಯಿತು. ಮಗು ಏನು ಮಾಡಿತು? ಮತ್ತೆ ತನ್ನ ದೇಹದ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟಿಗೆ ಅದನ್ನು ಕಳಿಸ್ತು. ಈ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟು ಬೆಳವಣಿಗೆಯ ಹಂತದಲ್ಲಿತ್ತು. ಅಲ್ಲಿ ಅದು ಈ ಹೈ ಲೆವೆಲ್ ಆಫ್ ಈಸ್ಟ್ರೋಜನ್ನಿಂದಾಗಿ ಸಂಪೂರ್ಣವಾಗಿ ಹಾಳಾಗಿತ್ತು. ಹೀಗೆ ಈ ಮಕ್ಕಳೆಲ್ಲ 50 ಲಕ್ಷ ಗರ್ಭಿಣಿಯರಿಗೆ ಜನಿಸಿದ ಮಕ್ಕಳೆಲ್ಲವೂ ತಮ್ಮ ಸಂತಾನ ಶಕ್ತಿ ಅಂಗಾಂಗಗಳನ್ನು ಗರ್ಭದಲ್ಲಿಯೇ ಹಾನಿ ಮಾಡಿಕೊಂಡು ಹುಟ್ಟಿದವು. ಇವರ ಅಂಗಾಂಗಗಳು ಸರಿಯಾಗಿದೆಯೋ ಇಲ್ಲೋ ಅಂತೇಳಿ ಹುಟ್ಟಿದಾಗ ಯಾರಿಗೂ ಗೊತ್ತಾಗಲ್ಲ, ಯಾಕಂದರೆ ಅಂಗಾಂಗಗಳು ದೇಹದ ಒಳಗಿರುತ್ತೆ. ಆದರೆ ಈ ಮಕ್ಕಳು 50 ಲಕ್ಷ ಮಕ್ಕಳು ದೊಡ್ಡವರಾದಾಗ, ಪುರುಷ ಅಥವಾ ಮಹಿಳೆ ಆದಾಗ, ಆ ಮಹಿಳೆ ಮತ್ತು ಪುರುಷರು ಮದುವೆ ಆಗ್ತಾರೆ. ಮದುವೆ ಆದರೆ ಯಾರಿಗೂ ಮಕ್ಕಳಾಗಲ್ಲ. ತುಂಬ ಜನಕ್ಕೆ, ಲಕ್ಷಾಂತರ ಜನಕ್ಕೆ, 50 ಲಕ್ಷರಲ್ಲಿ ಹೆಚ್ಚಿನ ಜನಕ್ಕೆ ಮಕ್ಕಳಾಗಲ್ಲ. ಆಗ ಇವರೆಲ್ಲ ವೈದ್ಯರ ಹತ್ರ ಹೋಗ್ತಾರೆ, ಇಷ್ಟೊಂದು ಸಂಖ್ಯೆಯಲ್ಲಿ ಯಾಕೆ ಜನ ನಮ್ಮ ಹತ್ರ ಬರ್ತಾ ಇದ್ದಾರೆ, ಯಾಕೆ ಇಷ್ಟು ಸಂತಾನ ಶಕ್ತಿಹೀನತೆ ಇವರಲ್ಲಿ ಇಷ್ಟೊಂದು ಜನರಲ್ಲಿ ಹೇಗೆ ಆಯಿತು ಅನ್ನೋದಕ್ಕೆ ವೈದ್ಯ ಲೋಕ ದಂಗಾಗುತ್ತೆ. ಅದನ್ನು ನೋಡಿಬಿಟ್ಟು ಅವರ 25-30 ವರ್ಷಗಳಲ್ಲಿ ಅವರು ಏನು ಸೇವಿಸಿದ್ದಾರೆ, ಯಾವ ಆಹಾರವನ್ನು ಸೇವಿಸಿದ್ದಾರೆ, ಯಾವ ಮೂಲದಿಂದ ಅವರು ಈಸ್ಟ್ರೋಜನ್ ಸೇವಿಸಿದ್ದಾರೆ ಅನ್ನೋದ್ರ ಬಗ್ಗೆ ಸಂಶೋಧನೆ ಮಾಡ್ತಾರೆ. ಅವರಿಗೆ ಎಲ್ಲೂ ಸುಳಿವೇ ಸಿಗಲ್ಲ. ಕೊನೆಗೆ ಇವರ ತಾಯಂದಿರು ಏನಾದರೂ ಸೇವಿಸಿರ್ಬೋದು ಅಂಥೇಳಿ ತಾಯಂದಿರ ಫೈಲ್ ತೆಗೆದು ನೋಡಿದಾಗ ಎಲ್ಲರ ತಾಯಂದಿರು ಡೈಇಥೈಲ್ ಸ್ಟಿಲ್ಬೆಸ್ಟ್ರಾಲ್ ಸೇವಿಸಿರ್ತಾರೆ. ಹೀಗಾಗಿ 50 ಲಕ್ಷ ಮಕ್ಕಳು ವಯಸ್ಕರಾದಾಗ ಸಂತಾನ ಶಕ್ತಿ ಹೀನರಾಗಿ ಬದುಕಿದರೂ ಇವತ್ತಿಗೂ ಬದುಕ್ತಾ ಇದ್ದಾರೆ. ಹೀಗಾಗಿ ಇವತ್ತು ಹಲವಾರು ದೇಶಗಳಲ್ಲಿ, ಡೆನ್ಮಾರ್ಕ್, ಜೆಕೊಸ್ಲೋವಾಕಿಯಾ, ಜರ್ಮನಿ, UK, ಫ್ರಾನ್ಸ್, ಹೀಗೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ ನಮಗೆ
ಸಾವಿರ ಸಾವಿರ ಸಂಖ್ಯೆಯಲ್ಲಿ ಈ ಥರ ಸಂತಾನಹೀನರು ನಮಗೆ ಸಿಗ್ತಾರೆ. ಪ್ರತಿಯೊಂದು ಕುಟುಂಬದಲ್ಲಿಯೂ ಸಂತಾನಹೀನರು ಸಿಗ್ತಾರೆ. ಹೀಗಾಗಿ ಆ ದೇಶಗಳ ಜನಸಂಖ್ಯೆ ಇಳಿಮುಖದಲ್ಲಿದೆ ಇವತ್ತು. ಇದಕ್ಕೆ ಮುಖ್ಯವಾದ ಒಂದು ಕಾರಣ ಈ ಡೈಎಥೈಲ್ಸಿಲ್ಬೆಸ್ಟ್ರಾಲು. ಎರಡನೇ ಕಾರಣ ಅವರ ಲೈಫ್ ಸ್ಟೈಲ್, ಜೀವನ ಶೈಲಿ. ಎರಡನೇ ಕಾರಣ, ಈ ಎರಡೂ ಕಾರಣಗಳಿಂದ ಅವರಲ್ಲಿ ಸಂತಾನ ಶಕ್ತಿ ಕುಸಿದು ಬಿಟ್ಟಿದೆ. ಹೀಗೆ ಈ ಮಕ್ಕಳಲ್ಲಿ ನಾವು ಅಂದರೆ ವಿಷ ವಸ್ತುಗಳನ್ನು ಮುಂದೆ ವಿಜ್ಞಾನಿಗಳು ಏನು ಮಾಡ್ತಾರೆ, ಇದೇ ಇರಬಹುದು ಅಂತ ಗೊತ್ತಾದ ನಂತರ ಅವರು ಪ್ರಾಣಿಗಳ ಮೇಲೆ ಪರೀಕ್ಷೆ ಮಾಡಿ ನೋಡ್ತಾರೆ. ಪ್ರಾಣಿಗಳಿಗೆ ಡೈಎಥೈಲ್ಸಿಲ್ಬೆಸ್ಟ್ರಾಲ್ ಕೊಡ್ತಾರೆ, ಆ ಪ್ರಾಣಿಗಳು ಮರಿನ ಹಾಕ್ತಾವೆ, ಆ ಮರಿಗಳು ಮತ್ತೆ ಮರಿ ಹಾಕಲ್ಲ. ಅಂದರೆ ಮನುಷ್ಯರಲ್ಲಿ ಏನು ಜರುಗಿದೆಯೋ ಅದೇ ಪ್ರಾಣಿಗಳಲ್ಲಿ ಕೂಡ ಜರುಗುತ್ತೆ. ಅದನ್ನು ವಿಜ್ಞಾನಿಗಳು ಸಮರ್ಥನೆ ಮಾಡ್ತಾರೆ. ನಂತರ ಗರ್ಭಪಾತವನ್ನು ನಿಲ್ಲಿಸೋದಕ್ಕೋಸ್ಕರ ಆ್ಯಂಟಿ ಅಬಾರ್ಷನ್ ಪಿಲ್ ಅಂತ ಕರೀತಾ ಇದ್ರು ಅದಕ್ಕೆ. ಅದಕ್ಕೋಸ್ಕರ ಡೈಎಥೈಲ್ಸಿಲ್ಬೆಸ್ಟ್ರಾಲನ್ನು ಯಾರೂ ಬಳಸಬಾರ್ದು ಅಂತೇಳಿ ಒಂದು ನಿಯಮವನ್ನು ವೈದ್ಯರು ತರ್ತಾರೆ. ಹೀಗಾಗಿ ಇವತ್ತು ಅದನ್ನು ಯಾರೂ ಅಬಾರ್ಷನ್ ನಿಲ್ಲಿಸೋದ್ರ ಸಲುವಾಗಿ ಅಂತೇಳಿ ಬಳಸ್ತಾ ಇಲ್ಲ. ಆದರೆ ಈ ರೀತಿ ರಾಸಾಯನಿಕಗಳು ನಮ್ಮ ದೇಹವನ್ನು ಸೇರಿದಾಗ ನಮ್ಮ ಮುಂದಿನ ಪೀಳಿಗೆಯನ್ನು ಅವು ಅಳಿಸಿ ಹಾಕ್ತಾವೆ ಅನ್ನೋದಕ್ಕೆ ಒಂದು ಉತ್ತಮವಾದ ಉದಾಹರಣೆಯನ್ನು ಡೈಎಥೈಲ್ಸಿಲ್ಬೆಸ್ಟ್ರಾಲ್ ಕೊಟ್ಟಿತು. ನಂತರ ಆ ಯುರೋಪಿಯನ್ ದೇಶಗಳಲ್ಲಿ ಎಲ್ಲ ವಸ್ತುಗಳು, ನಿತ್ಯ ಬಳಕೆಯ ವಸ್ತುಗಳನ್ನು ಅವ್ರು ಡೈಎಥೈಲ್ಸಿಲ್ಬೆಸ್ಟ್ರಾಲ್ ತರಹ ಈಸ್ಟ್ರೋಜನ್ ತರಹ ಶಕ್ತಿ ಹೊಂದಿದೆನಾ ಅಂತೇಳಿ ಪರೀಕ್ಷೆ ಮಾಡಿ ಮಾರುಕಟ್ಟೆಗೆ ಬಿಡಬೇಕು ಅನ್ನೋ ಒಂದು ನಿಯಮವನ್ನು ಜಾರಿಗೆ ತಂದವು. ಯಾವುದೇ ಯಾರೇ ಒಬ್ಬ ವ್ಯಕ್ತಿ ತನ್ನ ವಸ್ತುವನ್ನು ಮಾರುಕಟ್ಟೆಗೆ ತರಬೇಕಾದ್ರೆ ಅದು ಈಸ್ಟ್ರೋಜನ್ ರೀತಿ ಕೆಲಸ ಮಾಡಬಾರ್ದು, ಅದನ್ನು ಅವನು ಪ್ರೂವ್ ಮಾಡಬೇಕು, ಸರ್ಕಾರ ಅದನ್ನು ಪರೀಕ್ಷೆ ಮಾಡಬೇಕು, ಆಮೇಲೆ ಅದು ಮಾರುಕಟ್ಟೆಗೆ ಬರಬೇಕು. ಈ ರೀತಿ ಒಂದು ನಿಯಮ ಆ ದೇಶಗಳಲ್ಲಿದೆ. ಈ ನಿಯಮ ನಮ್ಮ ದೇಶದಲ್ಲಿಲ್ಲ. ಹೀಗಾಗಿ ನಮ್ಮ ದೇಶದಲ್ಲಿ ಯಾವುದೇ ವಸ್ತುವನ್ನು ಯಾವುದೇ ವಸ್ತುವಿಗೆ ಬೆರೆಸಿ ಅದನ್ನು ಮಾರುಕಟ್ಟೆಗೆ ಬಿಡಬಹುದು. ಹೀಗಾಗಿ ನಾವು ಅತಿ ಹೆಚ್ಚು ಈಸ್ಟ್ರೋಜನ್ಗಳ ಪ್ರಭಾವಕ್ಕೆ ಇವತ್ತು ಒಳಗಾಗ್ತಾ ಇದ್ದೀವಿ. ನಮ್ಮದೇ ಸಂತಾನ ಶಕ್ತಿಯನ್ನು ನಾವೇ ಕಳ್ಕೊಳ್ತಾ ಇದ್ದೀವಿ. ಅದಕ್ಕೆ ನಾವು ಈ ವಸ್ತುಗಳನ್ನು ದೂರ ಇಡೋದು ನೆಸೆಸಿಟಿ ಇದೆ. ಇದು ಇಲ್ಲಿಯ ತನಕ ನಾವು ಸಾಮಾನ್ಯವಾಗಿ ಆರೋಗ್ಯ ಹೇಗೆ ಹಾಳಾಗುತ್ತೆ, ಅದರಿಂದ ನಮ್ಮ ಮುಂದಿನ ಪೀಳಿಗೆ ಹೇಗೆ ಸಫರ್ ಆಗುತ್ತೆ, ತೊಂದರೆಗೊಳಗಾಗತ್ತೆ ಅನ್ನೋದನ್ನು ಜನರಲ್ ಆಗಿ ನೋಡಿದ್ದೀವಿ. ನಾವು ಇನ್ನು ಮುಂದಿನ ಸಂಚಿಕೆಗಳಲ್ಲಿ ವ್ಯವಸ್ಥಿತವಾಗಿ ಒಂದೊಂದೇ ವಿಷಯಗಳ ಬಗ್ಗೆ, ಒಂದು ಅಂದರೆ ಪ್ಲ್ಯಾಸ್ಟಿಕ್ ಅಂತಂದರೆ ಪ್ಲ್ಯಾಸ್ಟಿಕ್ ಒಂದರ ಬಗ್ಗೆನೇ, ಆಮೇಲೆ ಈ ಕೀಟನಾಶಕಗಳಂತಂದರೆ ಕೀಟನಾಶಕಗಳ ಒಂದರ ಬಗ್ಗೆನೇ ವಿವರವಾಗಿ ನಾವು ಹಂಚ್ಕೊಳ್ಳೋಣ. ತಮ್ಮ ಯಾವುದೇ ಪ್ರಶ್ನೆಗಳಿದ್ದರೆ ನನಗೆ ಈ ಬಸವ ಟಿ ವಿ ಅವರಿಗೆ ಅದನ್ನು ಬರೆದು ತಿಳಿಸ್ಬೋದು. ಇದುವರೆಗೂ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು. ಕಾರ್ಯಕ್ರಮ ಕುರಿತು ತಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಿ. ಅಷ್ಟೇ ಅಲ್ಲ, ತಮ್ಮ ಗೆಳೆಯರಿಗೆ, ತಮ್ಮ ಸಂಬಂಧಿಗಳಿಗೆ ಎಲ್ಲರಿಗೂ ಈ ಕಾರ್ಯಕ್ರಮದ ಕುರಿತು ತಿಳಿಸಿ ಅವರಿಗೆ ಹೆಚ್ಚು ಹೆಚ್ಚು ಜನರನ್ನು ಈ ಕಾರ್ಯಕ್ರಮ ನೋಡಲಿಕ್ಕೆ ಪ್ರೇರೇಪಿಸಬೇಕು. ಅಷ್ಟೇ ಅಲ್ಲ, ಈ ಕಾರ್ಯಕ್ರಮದಲ್ಲಿ ಹೇಳಿದ ವಿಚಾರಗಳನ್ನು ತಮ್ಮ ಮನೆಗಳಲ್ಲಿ ಪಾಲನೆಗೆ ತರಬೇಕು ಅಂತೇಳಿ ಕೇಳ್ಕೊಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶರಣು ಶರಣಾರ್ಥಿ.